ಹಲೋ ಗೆಳೆಯರೆ ಕೆ ಪಿ ಸಿ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಚಸ್ವಿ ಜೂನ್ ಒಂದು ಮತ್ತು ಎರಡರ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ ಸೊ ಜೂನ್ ಒಂದು ಮತ್ತು ಎರಡರ ತಾರೀಕು ನಂದು ಇದ್ದಂಥ ಎಲ್ಲ ಕರೆಂಟ್ ಅಫೇರ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಮ್ ಸಿ ಕ್ಯೂಸ್ ಏನು ಯಾವುದೇ ಎಕ್ಸಾಮ್ನಲ್ಲಿ ಬರ್ಬೋದು ಅಂತ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಆ ಕ್ವಶನ್ಸನ್ನು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಅಲ್ಲಿ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ಆಲ್ರೆಡಿ ಮೂರು ಸಾವಿರ ಫಾಲೋವರ್ಸನ್ನು ನಾವು ಟೆಲಿಗ್ರಾಮ್ನಲ್ಲಿ ಪಡ್ಕೊಂಡಿದ್ದೇವೆ ಸೊ ಈ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರ ಭಾಳ ದೊಡ್ಡದಾಗಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಓಕೆ ಇವತ್ತಿನ ಪ್ರಶ್ನೆಗಳನ್ನು ಶುರು ಮಾಡೋಣ ಮದೇಸಿ ಕಮ್ಯುನಿಟಿ ಕಾಮನ್ಲಿ ಸೀನ್ ಇನ್ ನ್ಯೂಸ್ ಆರ್ ಕಮ್ಯುನಿಟಿ ಫೌಂಡಿಂಗ್ ಸೊ ಮದೇಸಿ ಅನ್ನುವ ಜನಾಂಗ ಏನಿದೆ ಈ ಜನಾಂಗವನ್ನು ಯಾವ ದೇಶದಲ್ಲಿ ನಾವು ನೋಡ್ಬೋದು ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೇಪಾಳ ನೇಪಾಳದ ಟರಾಯ್ ರೀಜನ್ ಏನಿದೆ ತರಾಯ್ ರೀಜನ್ ಏನಿದೆ ತರಾಯ್ ರೀಜನ್ನಲ್ಲಿ ಈ ಕಮ್ಯುನಿಟಿಯನ್ನು ನಾವು ನೋಡ್ಬೋದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾರ್ತ್ ಇಂಡಿಯನ್ ಪ್ಲೇನ್ಸನ್ನು ನಾಲ್ಕು ವಿಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ ತರಾಯ್ ಬಾಂಗರ್ ಬಾಬರ್ ಮತ್ತು ಕಾದರ್ ಅಂತ ಹೇಳಿ ಸೊ ಅದರಲ್ಲಿ ತರಾಯ್ ರೀಜನ್ ಏನಿದೆ ತುಂಬ ಫರ್ಟೈಲ್ ರೀಜನ್ನು ಅಲ್ಲಿ ಹೆಚ್ಚಿನ ಅಂಶದ ಕ್ರಾಪ್ ಕಲ್ಟಿವೇಷನ್ಗಳಾಗುತ್ತೆ ಬಾಬರ್ ರೀಜನಲ್ಲಿ ಬಿ ಎಚ್ ಎ ಬಿ ಬಿ ಎ ಬಾಬರ್ ರೀಜನ್ನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಕಲ್ಲು ಬಂಡೆಗಳನ್ನ ಕಾಣಕ್ಕೆ ಸಿಗ್ಬೋದು ಅಲ್ಲಿ ನೀರು ಕಾಣೆ ಆಗುತ್ತೆ ತದನಂತರ ತರಾಯಿ ರೀಜನಲ್ಲಿ ಇದು ಮೇಲ್ಭಾಗಕ್ಕೆ ಬರುತ್ತೆ ಸೊ ಇದೆರಡು ಭಾಗವಾದರೆ ಇನ್ನೂ ಡಿವಿಷನ್ ಏನಾಗುತ್ತೆ ಅಂದರೆ ಒಂದು ಬಾಂಗರ್ ಅಂತ ಆಗುತ್ತೆ ಇನ್ನೊಂದು ಕಾದರ್ ಅಂತ ಕರಿತೀವಿ ಕಾದರ್ ರೀಜನ್ ಮತ್ತು ಬಾಂಗರ್ ರೀಜನ್ ಸೊ ಬಾಂಗರ್ ರೀಜನಲ್ಲಿ ಕ್ಯಾಲ್ಕೇರಿಯಸ್ ಡೆಪಾಸಿಟ್ಸ್ಗಳನ್ನು ನಾವು ನೋಡ್ಬೋದು ಕ್ಯಾಲ್ಕೇರಿಯಸ್ ಡೆಪಾಸಿಟ್ಗಳು ಡೆಪಾಸಿಟ್ಸ್ ಡೆಪಾಸಿಟ್ಸ್ಗಳನ್ನು ನೋಡ್ಬೋದು ಆ್ಯಂಡ್ ಬಾಂಗರ್ ಏನಿದೆ ಇದು ಓಲ್ಡ್ ಅಲ್ಯೂಮಿನಿಯಂ ಅಂದರೆ ಬಹಳ ವರ್ಷಗಳ ಹಿಂದೆ ಶತಮಾನಗಳ ಹಿಂದೆ ಡೆಪಾಸಿಟ್ ಆಗಿರುವಂಥ ಅಲ್ಯೂಮಿನಿಯಂ ಇದು ನದಿಯ ಹರಿವಾಗಿದ್ರೆ ಇದು ನದಿಯ ಹರಿವಾಗಿದ್ರೆ ನದಿಯ ಹತ್ತಿರಕ್ಕೆ ಇರುವಂಥದ್ದು ಕಾದರ್ ಅಂತ ಕರೆಯುವಂಥದ್ದು ನಾವು ಕಾದರ್ ಅಂತ ಕರಿತೀವಿ ಸೊ ದೂರದ ಭಾಗದಲ್ಲಿರುವಂಥದ್ದು ಬಾಂಗರ್ ಕಾದರ್ನಲ್ಲಿ ಹೊಸ ಅಲುವಿಯಮ್ ಹೊಲ್ ಅಲುವಿಯಮ್ ಅಂದರೆ ನದಿ ತಂದು ಹಾಕಿರುವಂಥ ಡೆಪಾಸಿಟ್ಗಳು ಓಕೆ ಸೊ ತರಾಯಿ ರೀಜನ್ ಬಗ್ಗೆ ಗೊತ್ತಾಯ್ತಲ್ಲ ತರಾಯಿ ರೀಜನನ್ನು ನದಿ ಬೆಟ್ಟದಿಂದ ಇಳಿದು ಬರುವಾಗ ಮೊದಲಿಗೆ ಅದು ಬಾಬರ್ ರೀಜನನ್ನು ಐಡೆಂಟಿಫೈ ಮಾಡುತ್ತೆ ಬಾಬರ್ ರೀಜನಲ್ಲಿ ಬರೀ ಬೋಲ್ಡರ್ಸ್ಗಳಿರ್ತವೆ ತದನಂತರ ಇಲ್ಲಿ ಕಾಣೆಯಾಗುವಂಥ ನದಿ ಪುನಃ ಕಾಣಿಸ್ಕೊಳ್ಳುವಂಥದ್ದು ತರಾಯಿ ರೀಜನಲ್ಲಿ ತರಾಯಿ ರೀಜನಲ್ಲಿ ನಾರ್ದನ್ ಪ್ಲೇನ್ಸ್ನಲ್ಲಿ ನಾರ್ದನ್ ಪ್ಲೇನ್ಸ್ನ ತರಾಯ ರೀಜನ್ ಏನಿದೆ ಅಲ್ಲಿ ಹೆಚ್ಚಿನ ಕಾಡು ಪ್ರದೇಶ ಕಾಣಿಸ್ಬೋದು ಯಾಕಂದರೆ ತುಂಬ ಫರ್ಟೈಲ್ ಆಗಿದೆ ಹಾಗೂ ಕಲ್ಟಿವೇಶನ್ ಕೂಡ ಇಲ್ಲೇ ಜಾಸ್ತಿ ಇರುವಂಥದ್ದು ಓಕೆ ಸೊ ನೇಪಾಲ್ ನಾರ್ದನ್ ಪ್ಲೇನ್ಸ್ ಅಂದರೆ ಗಂಗಾ ನದಿ ನೇಪಾಳದಿಂದ ಹರಿದು ಬರುತ್ತಲ್ವ ಅಲ್ಲಿ ತರಾಯ್ ರೀಜನನ್ನು ನೋಡ್ಬೋದು ಅದರ ಮೇಲೆ ಬಾಬರ್ ರೀಜನನ್ನು ನೋಡ್ಬೋದು ಸೊ ಈ ತರಾಯ್ ರೀಜನಲ್ಲಿ ಈ ಮದೇಸಿ ಕಮ್ಯುನಿಟಿಯನ್ನು ನಾವು ನೋಡ್ಬೋದು ಓಕೆನಾ ಸೊ ಇದು ಯಾಕೆ ನ್ಯೂಸ್ ಅಂದರೆ ಭಾರತ ಮತ್ತು ನೇಪಾಳದ ನಡುವೆ ಏನು ದ್ವಿಪಕ್ಷೀಯ ಸಂಬಂಧ ಏನಿದೆ ಅದರಲ್ಲಿ ಏರುಪೇರುಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಿತ್ತಲ್ವ ಅದರ ಬಗ್ಗೆ ಒಂದು ಆರ್ಟಿಕಲ್ನಲ್ಲಿ ಭಾಳ ಹಿಂದೆ ಮದೇಸಿ ಕಮ್ಯುನಿಟಿಗೆ ಅವರು ನೇಪಾಳ ಹೊಸ ಸಂವಿಧಾನ ಸೃಷ್ಟಿ ಮಾಡಿದಾಗ ಮದೇಸಿ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನನ್ನು ನೀಡಿತ್ತಿಲ್ಲ ಈ ಸಂದರ್ಭದಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿದರು ಹಾಗೂ ಭಾರತ ಇದಕ್ಕೆ ಸಹಕಾರ ನೀಡಿತು ಆಗಿನಿಂದಲೂ ಭಾರತ ಮತ್ತು ನೇಪಾಳ ನಡುವೆ ಸಂಬಂಧ ಹದಗೆಡ್ತಾ ಹೋಗಿತ್ತು ಓಕೆನಾ ಸೊ ಹಾಗಾಗಿ ಇದು ಮತ್ತೆ ಮೆನ್ಷನ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ ಪರೀಕ್ಷೆಯಲ್ಲಿ ಕೇಳ್ಬೋದಾದಂಥ ಪ್ರಶ್ನೆ ಎರಡನೇ ಪ್ರಶ್ನೆ ಹೋಗೋಣ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಇಸ್ ದ ಅಗ್ರೀಡ್ ಬೌಂಡ್ರಿ ಬಿಟ್ವೀನ್ ಸೊ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಏನಿದೆ ಎಲ್ ಐ ಸಿ ಅಂತ ಏನು ಕರಿತೀವಿ ಸೊ ಇದು ಭಾರತ ಮತ್ತು ಚೈನಾ ನಡುವೆ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಸೊ ನಾವು ಆಲ್ರೆಡಿ ದೌಲತ್ ಬೇಗ್ ಓಲ್ಡಿ ಬ್ರಿಡ್ಜ್ ಬಗ್ಗೆ ಸಾರಿ ರೋಡ್ ಬಗ್ಗೆ ಮಾತಾಡಿದ್ವಿ ಡಿ ಬಿ ಓ ರೋಡ್ ಬಗ್ಗೆ ಹಾಗೂ ಇನ್ನು ಎರಡು ಮೂರು ಪ್ರದೇಶಗಳು ಯಾವುದು ನಾಲ್ಕುಲ ಆಗಿರ್ಬೋದು ನಾಲ್ಕುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು ಗಾಲ್ವನ್ ವ್ಯಾಲಿ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಅದು ಕೂಡ ಇದ್ದಂಥದ್ದು ಡೆಮ್ ಚಾಕ್ ಆಗಿರ್ಬೋದು ಇದು ಕೂಡ ನ್ಯೂಸ್ನಲ್ಲಿತ್ತು ಸೊ ಇವೆಲ್ಲ ಪ್ರದೇಶಗಳು ಲಡಾಖ್ನ ಬಾ ಲಡಾಖಲ್ಲಿ ಭಾರತ ಮತ್ತು ಚೈನಾ ಗಡಿಯಲ್ಲಿ ಕಂಡುಬರುತ್ತೆ ಓಕೆನಾ ಸೊ ದೌಲದ್ಬಿಗ್ ಗೋಲ್ಡ್ ಡಿ ಬಿ ಓ ರೋಡ್ ಬಗ್ಗೆ ಯಾರಾದರೂ ಓದಿತ್ತಿಲ್ಲ ಅಂದರೆ ಹಿಂದಿನ ಕ್ಲಾಸಲ್ಗಳಲ್ಲಿ ಮಾಡಲಾಗಿದೆ ಸೊ ಮೊದಲನೇ ಬಾರಿ ನೋಡ್ತಿರೋರು ಹಳೆಯ ಬ್ಯಾಕ್ಲಾಗ್ಗಳನ್ನು ಕವರ್ ಮಾಡ್ಕೊಳ್ಳಿ ಸೊ ಈಸಿ ಆಗುತ್ತೆ ಓಕೆ ಸೊ ಇಲ್ಲಿ ಇದು ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್ ಎಲ್ಲ ಎಲ್ ಎ ಸಿ ಅಂತ ಕರೆದ್ರೆ ಅದು ಭಾರತ ಮತ್ತು ಚೈನಾದ ನಡುವೆ ಇರುವಂಥದ್ದು ಎಲ್ ಒ ಸಿ ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಎಲ್ ಒ ಸಿ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥದ್ದು ಓಕೆನಾ ಇದು ಭಾರತದ ಅಫಿಷಿಯಲ್ ಗಾಡಿ ರೇಖೆ ಇರುವಂಥದ್ದು ಇದನ್ನು ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ ಪಿ ಓಕೆ ಸೊ ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳ್ಬೋದಾದಂಥದ್ದು ಇಲ್ಲೊಂದು ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಚೈನಾ ಪಮಿಷನ್ ಅಂತ ತೆಗೆದುಕೊಂಡಿತ್ತು ಸಾರಿ ಪಾಕಿಸ್ತಾನದಿಂದ ಅನ್ನು ತೆಗೆದುಕೊಂಡು ಚೈನಾ ಇಲ್ಲೊಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಿತ್ತು ಅದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆ ಆ ಡ್ಯಾಮ್ ಹೆಸರು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಫೈನ್ ಗಿಲ್ಗಿಟ್ ಬಲ್ತಿಸ್ತಾನ್ ರೀಜನ್ ಇದು ಗಿಲ್ಗಿಟ್ ಬಲ್ತಿಸ್ತಾನ್ ರೀಜನ್ನಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಚೈನಾ ಒಪ್ಕೊಂಡಿತ್ತು ಆ ಡ್ಯಾಮ್ ಹೆಸರು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಮೂರನೇ ಪ್ರಶ್ನೆ ಮಾಡೋಣ ಫಸ್ಟ್ ಪ್ರೈವೇಟ್ ಕಂಪ್ನಿ ಟು ಲಾಂಚ್ ಪೀಪಲ್ ಇನ್ ಟು ಸ್ಪೇಸ್ ಸೊ ಯಾವ ಕಂಪನಿ ಮೊದಲ ಪ್ರೈವೇಟ್ ಕಂಪನಿಯಾಗಿದೆ ಜನರನ್ನು ಸ್ಪೇಸಿಗೆ ಕಳಿಸೋದ್ರಲ್ಲಿ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್ ಕಂಪನಿ ಏನಿದೆ ಈ ಕಂಪನಿ ತನ್ನ ಫ್ಯಾಲ್ಕಾನ್ ನೈನ್ ರಾ ರಾಕೆಟ್ನಲ್ಲಿ ನಾಸಾದ ಜೊತೆ ಕೈಗೊ ಕೈ ಜೋಡಿಸಿ ಫ್ಯಾಲ್ಕಾನ್ ನೈನ್ ರಾಕೆಟ್ನಲ್ಲಿ ಡ್ರ್ಯಾಗನ್ ಅನ್ನೋ ಸ್ಪೇಸ್ ಶಟಲ್ನಲ್ಲಿ ಪೀಪ್ ಜನರನ್ನು ನಾಸಾದ ಆಸ್ಟ್ರೋನಾಟ್ಸನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಐ ಎಸ್ ಎಸ್ ಅಲ್ಲಿಗೆ ಕಳಿಸ್ಕೊಟ್ಟಿದೆ ಸೊ ಇದರ ಮೂಲಕ ಎಕ್ಸ್ ಮೊದಲ ಪ್ರೈವೇಟ್ ಕಂಪನಿಯಾಗಲಿದೆ ಯಾವುದು ದೇ ಜನರನ್ನು ಸ್ಪೇಸಿಗೆ ಕಳಿಸುವಂಥದ್ದು ಭಾರತ ಕೂಡ ಇದೇ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೆ ಗಗನ್ಯಾನ್ ಬಗ್ಗೆ ನೀವು ಕೇಳಿದ್ದೀರಲ್ಲ ಸೊ ಭಾರತ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಸೊ ಎಕ್ಸ್ ಮೊದಲ ಪ್ರೈವೇಟ್ ಕಂಪನಿ ಈ ಪ್ರಶ್ನೆ ಯಾವುದಾದ್ರೂ ಒಂದು ಎಕ್ಸಾಮ್ನಲ್ಲಿ ಮುಂದಿನ ದಿನಗಳಲ್ಲಿ ಬರೋ ಎಕ್ಸಾಮ್ನಲ್ಲಿ ಬರುವಂಥ ಬಹುಮುಖ್ಯ ಪ್ರಶ್ನೆ ಆಗಲಿದೆ ಓಕೆನಾ ಸೊ ಅದರೊಂದಿಗೆ ಈ ಕಂಪನಿಗಳೇನಿದೆ ವಿರ್ಜಿನ್ ಗ್ಯಾಲಕ್ಟಿಕ್ ಆಗಿರ್ಬೋದು ಬ್ಲೂ ಒರಿಜಿನ್ ಆಗಿರ್ಬೋದು ಇವೆರಡೂ ಕೂಡ ಸ್ಪೇಸ್ನಲ್ಲಿ ವರ್ಕ್ ಸ್ಪೇಸ್ ವರ್ಕ್ನ ಮಾಡ್ತಿರುವಂಥ ಕಂಪನಿಗಳೇ ಬ್ಲೂ ಒರಿಜಿನ್ ಬಂದು ಅಮೆಝಾನ್ ಕಂಪನಿಯ ಫೌಂಡರ್ ಯಾರಿದ್ದಾರೆ ಅವರು ಸ್ಥಾಪನೆ ಮಾಡಿರೋದು ವಿರ್ಜಿನ್ ಗ್ಯಾಲಕ್ಟಿಕ್ ಬಂದು ರಿಚರ್ಡ್ ಬ್ರ್ಯಾನ್ಸನ್ ಅವರು ಸ್ಟಾರ್ಟ್ ಮಾಡಿರುವಂಥ ಕಂಪನಿ ಆಲ್ಫಾಬೆಟ್ ಬಂದು ಗೂಗಲ್ನ ಪೇರೆಂಟ್ ಕಂಪನಿ ಓಕೆನಾ ಫೈನ್ ಸೊ ಈ ಕಂಪನಿಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರೋಂಥ ಚಾನ್ಸಸ್ ಇರುತ್ತೆ ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ಸ್ಪೇಸ್ ಎಕ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾಲ್ಕನೇ ಪ್ರಶ್ನೆ ವಿಚ್ ಆರ್ ದ ಫಾಲೋಯಿಂಗ್ ಕಂಟ್ರಿ ಹ್ಯಾಸ್ ನಾಟ್ ಲಾಂಚ್ ಪೀಪಲ್ ಇನ್ ಟು ಆರ್ಬಿಟ್ ಸೊ ಇದುವರೆಗೂ ಮೂರು ರಾ ರಾಷ್ಟ್ರಗಳು ಮಾತ್ರ ಜನರ ಆಸ್ಟ್ರಾನೋಟ್ಸನ್ನು ಸ್ಪೇಸ್ಗೆ ಕಳಿಸಿದೆ ಸೊ ಅಂದರೆ ಅವರ ಓನ್ ಇದರಲ್ಲಿ ಕಳಿಸಿದೆ ಸೊ ಬೇರೆ ದೇಶದ ಅಸ್ಟ್ರೋನಾಟ್ಸ್ಗಳು ಈಗ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು ಕಲ್ಪನಾ ಚಾವ್ಲಾ ಆಗಿರ್ಬೋದು ಅವರು ಕೂಡ ಸ್ಪೇಸ್ಗೆ ಹೋಗಿ ಬಂದಿದ್ದಾರೆ ಬಟ್ ಯಾವ ಯಾವ ದೇಶಗಳು ತಮ್ಮ ಸ್ಪೇಸ್ ಶೆಟಲ್ ಮೂಲಕ ಆರ್ಬಿಟ್ಟಿಗೆ ಜನರನ್ನ ಕಳಿಸಿದೆ ಅಂತ ಹೇಳಿದ್ರೆ ಯು ಎಸ್ ಎ ಕಳಿಸಿದೆ ಚೈನಾ ಕಳಿಸಿದೆ ಹಾಗೂ ರಷ್ಯಾ ಕಳಿಸಿದೆ ಜಪಾನ್ ಕಳಿಸಿಲ್ಲ ಓಕೆನಾ ಸೊ ನೆನಪಿಟ್ಕೊಳ್ಳಿ ಇದುವರೆಗೂ ಮೂರು ರಾಷ್ಟ್ರಗಳಷ್ಟೇ ಆಸ್ಟ್ರೋನಾಟ್ಸನ್ನು ಆರ್ಬಿಟ್ಟಿಗೆ ಕಳಿಸ್ಕೊಟ್ಟಿದೆ ಸೊ ಮುಂದಿನ ದಿನಗಳಲ್ಲಿ ಭಾರತ ಕೂಡ ಇದರ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಸದ್ಯಕ್ಕೆ ಮೂರು ರಾಷ್ಟ್ರಗಳು ಮತ್ತು ಒಂದು ಪ್ರೈವೇಟ್ ಕಂಪನಿ ಸ್ಪೇಸೆಕ್ಸ್ ಓಕೆನಾ ಮುಂದಿನ ಪ್ರಶ್ನೆ ಹೋಗೋಣ ಐದನೇ ಪ್ರಶ್ನೆ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ದ ಫೌಂಡರ್ ಆಫ್ ಸ್ಪೇಸೆಕ್ಸ್ ಈ ಪ್ರಶ್ನೆ ಆಲ್ರೆಡಿ ಹಿಂದಿನ ಪಿ ಎಸ್ ಐ ಪೇಪರ್ನಲ್ಲಿ ಕೇಳಲಾಗಿತ್ತು ಎಕ್ಸ್ನ ಫೌಂಡರ್ ಯಾರು ಅನ್ನೋದು ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ನ ಫೌಂಡರ್ ರಿಚರ್ಡ್ ಬ್ರಾಂಚನ್ನು ನಾನು ಆಗಲೇ ಹೇಳಿದಾಗ ವಿರ್ಜಿನ್ ಗೆಲೆಕ್ಟಿಕ್ ಏನಿದೆ ವಿರ್ಜಿನ್ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಅದರ ಫೌಂಡರ್ ಜೆಫ್ ಬಿಸಾಸ್ ಬಂದು ಅಮೆಝನ್ನ ಸಿಇ ಆಗಿದ್ದಾರಲ್ಲ ಆ್ಯಂಡ್ ಲಾರಿ ಪೇಜ್ ಬಂದು ಅಲ್ಫಾಬೆಟ್ ಏನಿದೆ ಅಥವಾ ಗೂಗಲ್ ಏನಿದೆ ಅದರ ಫೌಂಡರ್ ಓಕೆ ಮುಂದಿನ ಪ್ರಶ್ನೆ ಇಣ್ಣ ಆರನೇ ಪ್ರಶ್ನೆ ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಎಟ್ ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಇದು ಎಲ್ಲಿದೆ ಅನ್ನೋದು ಪ್ರಶ್ನೆ ಸೊ ನಾರ್ಮಲಿ ಎಫ್ ಡಿ ಎ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಇನ್ಸ್ಟಿಟ್ಯೂಟ್ಸ್ಗಳು ಯಾವುದು ನ್ಯೂಸ್ನಲ್ಲಿ ಇರ್ತವೆ ಅವುಗಳ ಕ್ವಾರ್ಟರ್ಸ್ಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನ್ಯಾಷನಲ್ ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಕೊಚ್ಚಿಯಲ್ಲಿದೆ ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ ಈ ಪ್ರಶ್ನೆಯಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಹೇಳಿದ್ರೆ ಸ್ಕಾರ್ಪಿಯೋನೊಪ್ಸಿಸ್ ನೆಗ್ಲೆಕ್ಟಾ ಏನಿದೆ ಯಾವುದು ಇತ್ತೀಚೆಗೆ ನ್ಯೂಸ್ನಲ್ಲಿ ಇತ್ತು ಈಸ ಅದೇನು ಅಂತ ನಾನಿಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀನಿ ಅದೊಂದು ಸ್ಪಿಶ್ ಫಿಶ್ ಸ್ಪೀಶೀಸ್ ಮೀನಿನ ಒಂದು ಪ್ರಭೇದ ಅದು ಸೊ ಸ್ಕಾರ್ಪಿಯನ್ ನೋಪ್ಸಿಸ್ ನೆಗ್ಲೆಕ್ಟ್ ಅಂತ ಸ್ಕಾರ್ಪಿಯನ್ ಫಿಶ್ ಅಂತ ಕೂಡ ಕರೀತಿದ್ದಾರೆ ಯಾಕೆ ಅಂತ ಹೇಳಿದರೆ ಅದರ ಸ್ಪೈನ್ಸ್ನಲ್ಲಿ ಏನಿದೆ ನ್ಯೂರೋಟಾಕ್ಸಿನ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ ಸೊ ಅದರಿಂದಾಗಿ ಅದನ್ನು ಸ್ಕಾರ್ಪಿಯನ್ ಫಿಶ್ ಅಂತ ಕೂಡ ಕರಿತಿದ್ದಾರೆ ಸೊ ಇದು ಮೊದಲನೇ ಬಾರಿಗೆ ಭಾರತದ ನದಿಯಲ್ಲಿ ಕಂಡು ಬಂದಿದೆ ಸ್ಕಾರ್ಪನಾಪ್ಸಿಕ್ಸ್ ನೆಗ್ಲೆಕ್ಟಾ ಅನ್ನೋದು ಅದರ ಸೈಂಟಿಫಿಕ್ ನೇಮ್ ಅದೊಂದು ಫಿಶ್ ಸ್ಪೀಶೀಸ್ ಸ್ಕಾರ್ಪಿನ್ ಸ್ಪೀಶಿಸ್ ಇದನ್ನು ಐಡೆಂಟಿಫೈ ಮಾಡಿರುವಂಥದ್ದು ಸೆಂಟ್ರಲ್ ಮ್ಯಾರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸೈನಿಕರು ಸಾರಿ ಸೈಂಟಿಸ್ಟ್ ಸೈಂಟಿಸ್ಟ್ ಓಕೆ ಎಂಟನೇ ಪ್ರಶ್ನೆ ಪ್ರಶ್ನೆಗೋಣ ಗಲ್ಫ್ ಆಫ್ ಮನಾರ್ ಬಯೋಸ್ಪಿಯರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಸೊ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ರಿಸರ್ವ್ ಬಂದು ತಮಿಳ್ನಾಡಿನಲ್ಲಿದೆ ಸೊ ಈ ಪ್ರದೇಶದಲ್ಲಿ ಮೊದಲನೇ ಬಾರಿಗೆ ಈ ಪರ್ಟಿಕ್ಯುಲರ್ ಸ್ಪೀಶೀಸ್ ಏನಿದೆ ಸ್ಕಾರ್ಪ್ ಸ್ಕಾರ್ಪಿಯರ್ ಸ್ಕಾರ್ಪನೀಸ್ಸೀಸ್ ನೆಗ್ಲೆಕ್ಟಾಗಿ ಏನಿದೆ ಇದೊಂದು ಸ್ವಿಶ್ ಸ್ಪೀಶೀಸ್ ಅದನ್ನು ಐಡೆಂಟಿಫೈ ಮಾಡಲಾಗಿದೆ ಓಕೆನಾ ಮುಂದಿನ ಪ್ರಶ್ನೆ ಹೋಗೋಣ ಒಂಬತ್ತನೇ ಪ್ರಶ್ನೆ ದ ಅಬ್ರಿವೇಟೆಡ್ ಫಾರ್ಮ್ ಆಫ್ ಯು ಬಿ ಐ ಯು ಬಿ ಐನ ಫುಲ್ ಫಾರ್ಮ್ ಏನು ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಎಕನಾಮಿಯ ಎಕನಾಮಿಯಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗ್ತಿರೋ ನಿಟ್ಟಿನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಕಾನ್ಸೆಪ್ಟನ್ನು ತರಬೇಕು ಅನ್ನೋದು ಕೆಲವು ಎಕನಾಮಿಸ್ಟ್ಗಳ ವಾದ ಆಗಿದೆ ಇದರ ಮೂಲಕ ಏನು ಮಾಡಲಾಗುತ್ತೆ ಅಂತ ಹೇಳಿದರೆ ಪ್ರತಿ ವ್ಯಕ್ತಿಗೂ ಒಂದು ಅಮೌಂಟನ್ನು ಡಿಸೈಡ್ ಮಾಡಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಏಳು ಸಾವಿರದ ಐನೂರು ತಿಂಗಳಿಗೆ ಪ್ರತಿ ವ್ಯಕ್ತಿಗೆ ಹಣವನ್ನು ನೀಡಲಾಗುತ್ತೆ ಆತ ಆ ಹಣದಿಂದ ಖರ್ಚನ್ನು ಮಾಡ್ತಾನೆ ಹಾಗೆ ಡಿಮ್ಯಾಂಡನ್ನು ಇಂಪ್ರೂವ್ ಮಾಡಲಾಗುತ್ತೆ ಇಂಪ್ರೂವ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಕಾನ್ಸೆಪ್ಟನ್ನು ಈಗ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಮುಂಚೆ ಸರ್ಕಾರ ಕೂಡ ಇದರ ಬಗ್ಗೆ ಚಿಂತನೆ ಮಾಡಿತ್ತು ಯೂನಿವರ್ಸಲ್ ಬ್ಯಾ ಬೇಸಿಕ್ ಇನ್ಕಮನ್ನು ತರಬೇಕು ಅನ್ನೋದು ಸೊ ಸದ್ಯಕ್ಕೆ ಇದು ಇನ್ನೂ ಚಿಂತನೆಯಲ್ಲಿದೆ ಇದರ ಬಗ್ಗೆ ಯಾವುದೇ ಕಾಂಕ್ರೀಟ್ ಸ್ಟೆಪ್ಸ್ಗಳನ್ನು ಕೂಡ ತೆಗೆದುಕೊಂಡಾಗಲಿಲ್ಲ ಸೊ ಯು ಬಿ ಐ ಬಗ್ಗೆ ಕೇಳಿದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ತಿಳ್ಕೊಂಡಿರ್ಬೇಕು ಏನು ಅಂತ ತಿಳ್ಕೊಂಡಿರಬೇಕು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹತ್ತನೇ ಪ್ರಶ್ನೆಗೋಣ ಸಿರಾಂಪುರ್ ಕಾಲೇಜ್ ವಾಸ್ ಸ್ಟಾರ್ಟೆಡ್ ಬೈ ಸೊ ಇದ್ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ ಸೈಕ್ಲೋನ್ ಅಂಫಾನ್ ಏನಿದೆ ಅದು ಬಂಗಾಲ ಮತ್ತು ಒಡಿಶಾದಲ್ಲಿ ಭಾಳ ದೊಡ್ಡ ಮಟ್ಟದ ಡ್ಯಾಮೇಜ್ಗಳನ್ನು ಕಾಸ್ ಮಾಡಿತ್ತು ನಾವು ಇದರ ಹಿಂದೆ ಗ್ರೇಟ್ ಬ್ಯಾನ್ ಎಂಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಗ್ರೇಟ್ ಬ್ಯಾನ್ ಎಂಟ್ರಿ ಯಾವ ಪಾರ್ಕ್ನಲ್ಲಿದೆ ಯಾವ ಬಯೋಲಾಜಿಕಲ್ ಪಾರ್ಕ್ನಲ್ಲಿದೆ ಅದನ್ನು ಬೊಟಾನಿಕಲ್ ಪಾರ್ಕ್ನಲ್ಲಿದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಗ್ರೇಟ್ ಪ್ಯಾನ್ ಎಂಟ್ರಿ ಯಾವ ಬೊಟಾನಿಕಲ್ ಪಾರ್ಕ್ನಲ್ಲಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಇದು ಎರಡನೇ ಪ್ರಶ್ನೆ ಸೊ ಸಿರಂಪುರ್ ಕಾಲೇಜನ್ನು ಶುರು ಮಾಡಿದಂಥವ್ರು ವಿಲಿಯಂ ಕ್ಯಾರಿ ಸೊ ವಿಲಿಯಂ ಕ್ಯಾರಿ ಜೊತೆಗೆ ವಾರ್ಡ್ ಮತ್ತು ಮಾರ್ಷ್ಮ್ಯಾನ್ ಏನೋ ಇಬ್ಬರು ಸೇರಿ ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದರು ಬಟ್ ಪೇಪರ್ನಲ್ಲಿ ವಿಲಿಯಂ ಕ್ಯಾರಿ ಬಗ್ಗೆ ಮೆನ್ಷನ್ ಆಗಿತ್ತು ಸೊ ವಿಲಿಯಂ ಕ್ಯಾರಿ ಅನ್ನೋರು ಸಿರಂಪುರ್ ಕಾಲೇಜನ್ನು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಶುರು ಮಾಡ್ತಾರೆ ಸೊ ಇದು ಎರಡನೇ ಓಲ್ಡೆಸ್ಟ್ ಕಾಲೇಜ್ ಆಗುತ್ತೆ ಅದರ ಹಿಂದಿನ ವರ್ಷ ಏಯ್ಟೀನ್ ಸೆವೆಂಟೀನಲ್ಲಿ ಹಿಂದೂ ಕಾಲೇಜನ್ನು ಡೇವಿಡ್ ಹೇರ್ ಸ್ಟಾರ್ಟ್ ಮಾಡಿರ್ತಾರೆ ಓಕೆನಾ ಡೇವಿಡ್ ಹೇರ್ ರಾಜಾ ರಾಮಮೋಹನ್ ರಾಯ್ ಆಗಿರ್ಬೋದು ರಾಜಾ ರಾಧಾಕಂದ್ ದೇಬ್ ಆಗಿರ್ಬೋದು ಇತರರ ಸಹಾಯದೊಂದಿಗೆ ಡೇವಿಡ್ ಹೇರ್ ಅವರು ಏಯ್ಟೀನ್ ಸೆವೆಂಟೀನಲ್ಲಿ ಹಿಂದೂ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ ಏಯ್ಟೀನ್ ಏಯ್ಟಿನಲ್ಲಿ ಸಿರಾಂಪುರ್ ಕಾಲೇಜ್ ಏನಿದೆ ಅದನ್ನು ಶುರು ಮಾಡಲಾಗುತ್ತೆ ವಿಲಿಯಂ ಕ್ಯಾರಿ ಶುರು ಮಾಡ್ತಾರೆ ಓಕೆನಾ ವ್ಯಾರೆನ್ ಹಾಸ್ಟಿಂಗ್ಸ್ ಬಂದು ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದವರು ಓಕೆನಾ ಆ್ಯಂಡ್ ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಬಾಂಬೆಸ್ ಮಡ್ರಾಸ್ ಮತ್ತು ಬೆಂಗಾಲ್ ಏನಿದೆ ಈ ಯೂನಿವರ್ಸಿಟಿಗಳನ್ನು ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಶುರು ಮಾಡ್ತಾರೆ ಲಾರ್ಡ್ ಕ್ಯಾನಿಂಗ್ ಅವರು ಆವಾಗ ಗೌರ್ನರ್ ಜನರಲ್ ಆಗಿರ್ತಾರೆ ಮು ಅದರ ಮುಂದಿನ ವರ್ಷ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ರಿವೋಲ್ಟ್ ಆದ ನಂತರ ಕಂಪನಿ ರೂಲ್ ಹೋಗಿ ಕಿಂಗ್ಡಮ್ ರೂಲ್ ಬಂದ ಮೇಲೆ ಕ್ವೀನ್ ರೂಲ್ ಬಂದ ಮೇಲೆ ಆ ಸಂದರ್ಭದಲ್ಲಿ ಅವರು ವೈಜ್ ಆಗಿ ಮೊದಲ ವೈಜ್ ಆಗಿ ಕೂಡ ಅಪಾಯಿಂಟ್ ಆಗ್ತಾರೆ ಓಕೆನಾ ಸೊ ಲಾರ್ಡ್ ಕ್ಯಾನಿಂಗ್ ಅವರು ಯೂನಿವರ್ಸಿಟಿ ಆಫ್ ಬೆಂಗಾಲ್ ಮಡ್ರಾಸ್ ಮತ್ತು ಕೋಲ್ಕತ್ತಾ ಅಥವಾ ಚೆನ್ನೈ ಏನಿದೆ ಬಾಂಬೆ ಏನಿದೆ ಮತ್ತು ಮಡ್ರಾಸ್ನಲ್ಲಿ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ವೈಝ್ರಾಯ್ ಆಗಿರ್ತಾರೆ ಓಕೆ ಡೇವಿಡ್ ಹೇರ್ ಹಿಂದೂ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ ವಿಲಿಯಂ ಕ್ಯಾರಿ ಸರಂಪುರ್ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಇದೇ ಸಂದರ್ಭದಲ್ಲಿ ಇದೇ ಸೈಕ್ಲೋನ್ ಆಮ್ಫಾನಿಂದಾಗಿ ಡುಪ್ಲೆಕ್ಸ್ ಪ್ಯಾಲೆಕ್ಸ್ ಏನಿದೆ ಆಮ್ಫಾನ್ ಸೈಕ್ಲೋನಿಂದ ಇಂಪ್ಯಾಕ್ಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಡುಪ್ಲೆಕ್ಸ್ ಇದ್ದಂಥ ಪಂಗಲೆ ಸೊ ಈ ಡುಪ್ಲೆಕ್ ಬಂಗ್ಲೆ ಏನಿದೆ ಇದನ್ನು ಕಟ್ಟಿದವರು ಡುಪ್ಲೆಕ್ಸ್ ಅವರು ಡುಪ್ಲೆಕ್ಸ್ ಯಾವ ಕಾಲೋನಿಯ ಗವರ್ನರ್ ಆಗಿದ್ದರು ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಚ್ ಗವರ್ನರ್ ಆಗಿದ್ರು ಅವರು ಸೊ ಫ್ರೆಂಚ್ನ ಶ್ರೇಷ್ಠ ಗವರ್ನರ್ಗಳಲ್ಲಿ ಡುಪ್ಲೆಕ್ಸ್ ಕೂಡ ಒಬ್ಬರು ಇತಿಹಾಸದ ಅರಿವಿದ್ದವರಿಗೆ ಡುಪ್ಲೆಕ್ಸ್ನ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಆಗುತ್ತೆ ಫ್ರೆಂಚ್ ಮತ್ತು ಬ್ರಿಟಿಷರ ಯುದ್ಧಕ್ಕೆ ಮೂಲ ಕಾರಣ ಕೂಡ ಡುಪ್ಲೆಕ್ಸ್ರ ನೀತಿ ಓಕೆನಾ ಹನ್ನೆರಡನೇ ಪ್ರಶ್ನೆಗಳನ್ನ ಸ್ಟೇಟ್ ಆಫ್ ಕರ್ಚ್ ಕನೆಕ್ಟ್ಸ್ ವಿಚ್ ಟು ವಾಟರ್ ಬಾಡೀಸ್ ಸ್ಟ್ರೇಟ್ ಆಫ್ ಕರ್ಚ್ ಏನಿದೆ ಕರ್ಚ್ ಸ್ಟ್ರೇಟ್ ಅಂತ ಏನು ಕರಿತೀವಿ ಅದು ಯಾವ ಎರಡು ವಾಟರ್ ಬಾಡಿಗಳನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಹತ್ರ ಬ್ಲ್ಯಾಕ್ ಸೀ ಟು ಸಿ ಆಫ್ ಅಜೋವ್ ಸೊ ಅದು ಇಲ್ಲಿ ನೀವು ನೋಡ್ಬೋದು ಸೊ ಇದನ್ನು ಕರ್ಚ್ ಸ್ಟ್ರೇಟ್ ಅಂತ ಕರಿತೀವಿ ಇಲ್ಲಿ ಸಿ ಆಫ್ ಅಝೋ ಇದೆ ಆ್ಯಂಡ್ ಇದು ಕ್ರಿಮಿಯನ್ ಪೆನನ್ಸೆಲ ಈ ಕ್ರಿಮಿಯನ್ ಪೆನನ್ಸಿಲಾದಿಂದಾಗಿ ಇದು ನ್ಯೂಸ್ನಲ್ಲಿತ್ತು ಆ್ಯಕ್ಚುಲಿ ಸೊ ಕ್ರಿಮಿಯನ್ ಪಿನೆನ್ಸಿಲವನ್ನು ರಷ್ಯಾ ಅನೆಕ್ಸ್ ಮಾಡುತ್ತೆ ಸೊ ಹಲವಾರು ಕಂಟ್ರಿಗಳು ಅದು ಯುಕ್ರೇನ್ನ ಭಾಗ ಅಂತ ಕನ್ಸಿಡರ್ ಮಾಡ್ತವೆ ಸೊ ಯುಕ್ರೇನ್ನ ಭಾಗವಾಗಿರುವಂಥ ಕ್ರೆಮಿಯವನ್ನು ರಷ್ಯಾ ಕಂಟ್ರೋಲಿಗೆ ಮೇಲೆ ಜಿ ಏಯ್ಟ್ ಆಗಿದ್ದಂಥ ಕಂಟ್ರೀಸ್ ಗ್ರೋಪು ಜಿ ಸೆವೆನ್ ಆಗುತ್ತೆ ರಷ್ಯಾವನ್ನು ತೆಗೆದು ಹಾಕ್ಲಾಗುತ್ತೆ ಜಿ ಸೆವೆನ್ ಬಗ್ಗೆ ಡಿಸ್ಕಷನ್ ಆಗ್ತಿತ್ತು ಆ್ಯಂಡ್ ಜಿ ಲೆವೆನ್ ಬಗ್ಗೆ ಕೂಡ ಡಿಸ್ಕಷನ್ ಆಗ್ತಿತ್ತು ಜಿ ಲೆವೆನ್ ಜಿ ಲೆವೆನ್ನಲ್ಲಿ ಭಾರತ ಸೌತ್ ಕೊರಿಯಾ ಆಸ್ಟ್ರೇಲಿಯಾ ಮತ್ತು ರಷ್ಯಾವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಯೋಚಿಸ್ತಿದ್ದಾರೆ ಅನ್ನೋದು ಸುದ್ದಿ ಬಹಳ ಹರಡಾಡ್ತಿದೆ ಸೊ ಜಿ ಲೆವೆನ್ ಈಗ ಜಿ ಸೆವೆನ್ ಕಂಟ್ರೀಸ್ ಏನಿದ್ದಾವೆ ಜಿ ಸೆವೆನ್ ಕಂಟ್ರೀಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಯು ಎಸ್ ಎ ಕೆನಡಾ ಯು ಕೆ ಫ್ರಾನ್ಸ್ ಜರ್ಮನಿ ಇಟಲಿ ಮತ್ತು ಜಪಾನ್ ಒಟ್ಟು ಏಳು ಕಂಟ್ರಿಗಳು ಜಿ ಸೆವೆನ್ನಲ್ಲಿ ಬರ್ತವೆ ಒಂದು ಸಮಯದಲ್ಲಿ ಜಿ ಸೆವೆನ್ ಶುರುವಾದಾಗ ಜಿ ಸೆವೆನ್ ಇತ್ತು ತದನಂತರ ರಷ್ಯಾವನ್ನು ಆ್ಯಡ್ ಮಾಡಲಾಗಿ ಜಿ ಏಯ್ಟ್ ಆಗಿತ್ತು ರಷ್ಯಾವನ್ನು ಟು ತೌಸಂಡ್ ಫೋರ್ಟೀನಲ್ಲಿ ರಿಮೂವ್ ಮಾಡಲಾಗಿತ್ತು ಕಾರಣ ಕ್ರಿಮಿಯನ್ ಪೆನನ್ಸೆಲವನ್ನು ಆಕ್ಯುಪೈ ಮಾಡಿದ್ದಕ್ಕೆ ಸೊ ಆ ನಿಟ್ಟಿನಲ್ಲಿ ಇದು ನ್ಯೂಸ್ನಲ್ಲಿತ್ತು ಸೊ ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಆಗಿರೋದ್ರಿಂದ ನಾವು ಇವತ್ತು ಕರ್ಚ್ ಸ್ಟ್ರೇಟ್ ಬಗ್ಗೆ ತಿಳ್ಕೊಳ್ಳೋಣ ಕರ್ಚ್ ಸ್ಟ್ರೈಟ್ ಬಂದು ಸಿ ಆಫ್ ಅಜೋವ್ ಏನಿದೆ ಮತ್ತು ಬ್ಲ್ಯಾಕ್ ಸಿ ನಡುವೆ ಇದೆ ಇನ್ನು ಉಳಿದಂತೆ ಆಪ್ಷನ್ಗಳ ಬಗ್ಗೆಯೂ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಈ ಬ್ಲ್ಯಾಕ್ ಸಿ ಏನಿದೆ ಈ ಬ್ಲ್ಯಾಕ್ ಸೀ ಮತ್ತು ಸಿ ಆಫ್ ಅಜೋವ್ ನಡುವೆ ಕರ್ಚ್ ಸ್ಟ್ರೈಟ್ ಇದೆ ಇಲ್ಲಿರೋ ಬ್ಲ್ಯಾಕ್ ಸಿ ನೆಕ್ಸ್ಟ್ ಸಿ ಆಫ್ ಮರ್ಮರ ಏನಿದೆ ಇಲ್ಲಿ ಸ್ಟೇಟ್ ಆಫ್ ಬಾಸ್ಫರಸ್ ಬಾಸ್ಫರಸ್ ಸ್ಟ್ರೇಟ್ ಇದೆ ಸ್ಟೇಟ್ ಆಫ್ ಬಾಸ್ಫರಸ್ ಅಂತ ಕರಿತೀವಿ ಆ್ಯಂಡ್ ಸಿ ಆಫ್ ಮರ್ಮರ ಮತ್ತು ಏಜೆನ್ಸಿ ನಡುವೆ ಡಾರ್ಡನ್ ಎಲ್ ಏನಿದೆ ಡಾಡನೆಲ್ ಸ್ಟ್ರೇಟು ಸಿ ಆಫ್ ಮರ್ಮರ ಮತ್ತು ಏಜೆನ್ಸಿ ನಡುವೆ ಇದೆ ಬ್ಲ್ಯಾಕ್ ಸಿ ಮತ್ತು ಮರ್ಮರ ಸಿ ಸಿ ಆಫ್ ಮರ್ಮರ ಏನಿದೆ ಇಲ್ಲಿ ಬಾಸ್ಫರಸ್ ಸ್ಟ್ರೇಟನ್ನು ನೋಡ್ಬೋದು ಆ್ಯಂಡ್ ಇಲ್ಲಿ ಕಚ್ ಸ್ಟ್ರೇಟ್ ಇದೆ ಓಕೆನಾ ಆ್ಯಂಡ್ ಇದು ಸಿ ಆ್ಯಂಡ್ ಕಡೆ ಆಪ್ಷನ್ನ ನೀನೇನು ಏನೇನು ಕೊಟ್ಟಿದ್ದೀನಲ್ಲ ಮೆಡಿಟರೇನಿಯನ್ಸಿಯಿಂದ ಅಟ್ಲಾಂಟಿಕ್ ಓಶನ್ಗೆ ಯಾವ ಸ್ಟೇಟ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಈ ಸ್ಟೇಟ್ ಎಲ್ಲರಿಗೂ ಗೊತ್ತಿರುತ್ತೆ ಸಿಯಿಂದ ಅಟ್ಲಾಂಟಿಕ್ ಕೋಶನ್ಗೆ ಓಪನ್ ಆಗೋ ಸ್ಟ್ರೇಟು ಅದು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಸೊ ಇಲ್ಲಿ ಮೂರು ಸ್ಟ್ರೇಟನ್ನು ಡಿಸ್ಕಸ್ ಮಾಡಿ ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೊ ದಿಸ್ ಇಸ್ ಕರ್ಚ್ ಸ್ಟ್ರೇಟ್ ಇಲ್ಲಿ ಬಾಸ್ಫರ ಸ್ಟ್ರೀಟ್ ಬರುತ್ತೆ ಆ್ಯಂಡ್ ದಿಸ್ ಇಸ್ ಡಾರ್ಡನ್ ಹಿಲ್ ಓಕೆನಾ ಹದಿಮೂರನೇ ಪ್ರಶ್ನೆ ಹೋಣ ಇಂಟ್ಯಾಕ್ ಕ್ವಾರ್ಟರ್ಸ್ ಇಸ್ ಲೊಕೇಟೆಡ್ ಎಟ್ ಇಂಟ್ಯಾಕ್ ಏನಿದೆ ಸಂಸ್ಥೆ ಇಂಟ್ಯಾಕ್ ಸಂಸ್ಥೆಯನ್ನು ಯುನೈಟೆಡ್ ನೇಷನ್ನ ಎಕೋಸ್ಯಾಕ್ ಏನಿದೆ ಎಕನಾಮಿಕ್ ಮತ್ತು ಸೋಷಿಯಲ್ ಕೌನ್ಸಿಲ್ ಏನಿದೆ ಅವರು ಕನ್ಸಲ್ಟೇಟಿವ್ ಗ್ರೂಪಾಗಿ ಟೂ ತೌಸಂಡ್ ಸೆವೆನ್ನಲ್ಲೇ ರೆಕಗ್ನೈಸ್ ಮಾಡಿದ್ದಾರೆ ಇಂಟ್ಯಾಕ್ ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಓ ಈ ಡ್ಯಾಮೇಜಸ್ ಏನಾಗಿದೆ ಆಮ್ಫಾನಿಂದಾಗಿ ಹೆರಿಟೇಜ್ಗೆ ಏನು ಡ್ಯಾಮೇಜ್ ಆಗಿದೆ ಅದರ ಕುರಿತಾಗಿ ಇನ್ಸ್ಪೆಕ್ಷನನ್ನು ಮಾಡಿ ರಿಪೋರ್ಟನ್ನು ಪಬ್ಲಿಷ್ ಮಾಡಿತು ಇಂಟ್ಯಾಕ್ ಓಕೆನಾ ಇಂಟರ್ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಸೊ ಈ ಇಂಟ್ಯಾಕ್ನ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿದೆ ಇಂಟ್ಯಾಕ್ನ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿದೆ ಓಕೆನಾ ಇದಿಷ್ಟು ನೆನಪಿಟ್ಕೊಳ್ಳಿ ಇಂಟ್ಯಾಕ್ನ ಹೆಡ್ ಎಲ್ಲಿದೆ ನ್ಯೂ ಡೆಲ್ಲಿಯಲ್ಲಿದೆ ಸೊ ಇಂಟ್ಯಾಕ್ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನಿದೆ ಅದರಡಿಯಲ್ಲಿ ಸ್ಥಾಪನೆ ಆಗಿರೋ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನು ಆ್ಯಂಡ್ ಇವೆನ್ ಕೂಡ ಇದನ್ನು ಕನ್ಸಲ್ಟೇಟಿವ್ ಗ್ರೂಪಾಗಿ ರೆಕಗ್ನೈಸ್ ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಹದಿನಾಲ್ಕನೇ ಪ್ರಶ್ನೆಗೋಣ ಬ್ಯಾಗ್ಜನ್ ನ್ಯಾಚುರಲ್ ಗ್ಯಾಸ್ ವೆಲ್ ಸೀನಿ ನ್ಯೂಸ್ ರೀಸೆಂಟ್ಲಿ ಇಸ್ ಲೊಕೇಟೆಡೆಡ್ ಸೊ ಆಯಿಲ್ ಇಂಡಿಯಾ ಲಿಮಿಟೆಡ್ ಮತ್ತು ಅಲ್ಲಿಯ ಕಂಪನಿಯ ನಡುವೆ ಇರುವಂಥ ತಿಕ್ಕಟದ ಇದು ನ್ಯೂಸ್ನಲ್ಲಿತ್ತು ಭಾಗ್ಜನ್ ನ್ಯಾಚುರಲ್ ಗ್ಯಾಸ್ ವೆಲ್ಲು ಅಸ್ಸಾಂನಲ್ಲಿದೆ ಓಕೆನಾ ಸೊ ಎಕ್ಸಾಮ್ನಲ್ಲಿ ಬರುವಂಥ ಚಾನ್ಸಸ್ ಕಮ್ಮಿ ಸೊ ಬಟ್ ಒಂದು ವೇಳೆ ಬಂದರೆ ನೆನ್ಪಿಟ್ಕೊಳ್ಳಿ ಬಾಗ್ಜನ್ ನ್ಯಾಚುರಲ್ ಗ್ಯಾಸ್ ವೆಲ್ ಅಸ್ಸಾಂನಲ್ಲಿದೆ ಹದಿನೈದನೇ ಪ್ರಶ್ನೆ ಹೋಗೋಣ ಹು ದ ಫಾಲೋವಿಂಗ್ ಅಪ್ರೂವ್ಸ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸೊ ಪ್ರಶ್ನೆಯನ್ನು ನೀಟಾಗಿ ಓದಿ ಹೂ ಎಮಂಗ್ ದ ಫಾಲೋವಿಂಗ್ ಅಪ್ರೂವ್ಸ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿಯನ್ನು ಅಪ್ರೂವ್ ಮಾಡುವಂಥವ್ರು ಯಾರು ಅನ್ನೋದು ಇದಕ್ಕೆ ಸರಿಯಾದ ಹತ್ರ ಸಿ ಸಿ ಇ ಎ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಸಿ ಎಸ್ ಸಿ ಪಿ ಮತ್ತು ಸಿ ಎ ನಡುವೆ ಸಿ ಎಸ್ ಸಿ ಪಿ ಏನಿದೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಇವರು ಆ್ಯಕ್ಚುಲಿ ಎಮ್ ಎಸ್ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಸಿ ಸಿ ಇ ಎಗೆ ರೆಕಮೆಂಡೇಷನನ್ನು ಮಾಡ್ತಾರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಬೆಳೆ ಬೆಳೀಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕಿ ಮತ್ತು ಅದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರ ಲೆಕ್ಕ ಹಾಕಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಷ್ಟಕ್ಕೆ ಆ ರೈತ ಬೆಳೆದಿರುವಂಥ ಬೆಳೆಯನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಸಿ ಎ ಸಿ ಪಿ ರೆಕಮೆಂಡ್ ಮಾಡುತ್ತೆ ಬಟ್ ಅದನ್ನು ಅಪ್ರೂವ್ ಮಾಡುವಂಥ ಕೆಲಸ ಸಿ ಸಿ ಇ ಎ ಮಾಡುತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಸೊ ಇದರಿಂದ ನೆನಪಿಟ್ಕೊಳ್ಳಿ ಕನ್ಫ್ಯೂಸನ್ನು ಮಾಡ್ಕೊಬೇಡಿ ಆಪ್ಷನ್ ಟು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಸರಿಯಾದ ಉತ್ತರ ಎಮ್ ಎಸ್ ಪಿ ಯಾವ ರೀತಿಯಲ್ಲಿ ರೈತರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಮೊದಲನೇದಾಗಿ ರೈತರು ಬೆಳೆ ಬೆಳೆಯೋಕ್ಕಿಂತ ಮುಂಚೆನೇ ಎಮ್ ಎಸ್ ಪಿಯನ್ನು ಅನೌನ್ಸ್ ಮಾಡಲಾಗುತ್ತೆ ಇತ್ತೀಚೆಗೆ ಹೈಕ್ ಮಾಡಿ ಅನೌನ್ಸ್ ಮಾಡಲಾಗಿತ್ತು ಅದರಿಂದ ನ್ಯೂಸ್ನಲ್ಲಿತ್ತು ಸೊ ಖರೀಫ್ ಬೆಳೆ ಒಟ್ಟು ಇಪ್ಪತ್ತೆರಡು ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅನೌನ್ಸ್ ಮಾಡಲಾಗುತ್ತೆ ಹದಿನಾಲ್ಕು ಖರೀಫ್ ಕ್ರಾಪ್ಸ್ಗೆ ಮತ್ತು ಆರು ರಬಿ ಕ್ರಾಪ್ಸ್ ಮತ್ತು ಎರಡು ಕಮರ್ಷಿಯಲ್ ಕ್ರಾಪ್ಸ್ಗೆ ಕೂಡ ಸಿ ಎಸ್ ಇ ಪಿಯನ್ನು ಸಿ ಎಸ್ ಸಿ ಪಿ ಅವರು ಎಮ್ ಎಸ್ ಪಿಯನ್ನು ರೆಕಮೆಂಡ್ ಮಾಡ್ತಾರೆ ಶುಗರ್ ಕ್ಯಾನ್ಗೆ ಮಾತ್ರ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸನ್ನು ಮಾಡಲಾಗುತ್ತೆ ಎಫ್ ಆರ್ ಪಿ ಅಂತ ಕರಿತೀವಿ ಸೊ ಕನ್ಫ್ಯೂಸ್ ಮಾಡ್ಕೊಡ್ಬೇಡಿ ಎಫ್ ಆರ್ ಪಿ ಅಂದರೆ ಶುಗರ್ ಕೇನ್ ಒಂದಕ್ಕೆ ಅಪ್ರೂವ್ ಮಾಡುವಂಥದ್ದು ಸಿ ಎಸ್ ಸಿ ಪಿ ಅಡಿಯಲ್ಲಿ ಎಮ್ ಎಸ್ ಪಿಯನ್ನು ಅಪ್ರೂವ್ ಮಾಡಲಾಗುತ್ತೆ ಓಕೆನಾ ಸೊ ಇದರಿಂದ ರೈತರು ಮೊದಲೇ ಡಿಸೈಡ್ ಮಾಡ್ಬೋದು ಬೆಳೆನೇ ಮಾರಲಿಕ್ಕೆ ಸೊ ಇಷ್ಟು ಬೆಲೆ ಸಿಗುತ್ತೆ ಅನ್ನೋ ಒಂದು ಅಜ್ಯೂರಿಟಿ ಮೇಲೆ ಗ್ರೋನ್ನು ಮಾಡ್ಬೋದು ಅದೇ ರೀತಿ ಸರ್ಕಾರ ಕೂಡ ಪಿ ಡಿ ಎಸ್ ಏನಿದೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ಈಗ ರೇಷನನ್ನು ಏನು ಹಂಚ್ತಿದ್ದಾರಲ್ಲ ಅವೆಲ್ಲವನ್ನು ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಡಿಯಲ್ಲಿ ಪರ್ಚೇಸ್ ಮಾಡಲಾಗುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಎಫ್ ಸಿ ಐ ಅವರು ಪರ್ಚೇಸ್ ಮಾಡ್ತಾರೆ ತದನಂತರ ಅದನ್ನು ಸ್ಟೇಟ್ಗಳಿಗೆ ಹಂಚಲಿಕ್ಕೆ ಕೊಡ್ತಾರೆ ಓಕೆನಾ ಪಿ ಡಿ ಎಸ್ ಅಡಿಯಲ್ಲಿ ಹದಿನಾರನೇ ಪ್ರಶ್ನೆ ಹೋಗೋಣ ವಿಚೌಸ್ ದ ಫಾಲೋವಿಂಗ್ ಇಸ್ ಲಾಂಚ್ಡ್ ಬೈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಕೆಳಗಿನ ಯಾವ್ಯಾವದನ್ನು ಲಾಂಚ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಲಾಂಚ್ ಮಾಡಿದೆ ಅನ್ನೋದು ಪ್ರಶ್ನೆ ಆಲ್ ಆಫ್ ದಿ ಅಬೌ ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಈ ಸಂಸ್ಥೆ ಭಾರತದಲ್ಲಿ ಆನ್ಲೈನ್ ಪೇಮೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಪೇಮೆಂಟ್ ಸರ್ವಿಸಸನ್ನು ಮೇಂಟೈನ್ ಮಾಡಲಿಕ್ಕೆ ಸ್ಥಾಪನೆ ಆಗಿರುವಂಥದ್ದು ಸೊ ಈ ಸಂಸ್ಥೆ ಲಾಂಚ್ ಮಾಡಿರೋ ವಿವಿಧ ಪ್ರಾಡಕ್ಟ್ಸ್ನಲ್ಲಿ ಇವೆಲ್ಲವೂ ಕೂಡ ಇದೆ ಬಿಮ್ ಆ್ಯಪ್ ಆಗಿರ್ಬೋದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸ್ ಆಗಿರ್ಬೋದು ರೂಪೇ ಆಗಿರ್ಬೋದು ಅಥವಾ ಬಿ ಬಿ ಪಿ ಎಮ್ ಬಿ ಬಿ ಪಿ ಎಸ್ ಏನಾಗಿರ್ಬೋದು ಭಾರತ್ ಬಿಲ್ ಪೇಮೆಂಟ್ ಸರ್ವಿಸ್ ಏನಾಗಿರ್ಬೋದು ಅಥವಾ ಇಮಿಡಿಯೇಟ್ ಪೇಮೆಂಟ್ ಏನಾಗಿ ಸರ್ವಿಸ್ ಆಗಿರ್ಬೋದು ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್ ಎನ್ ಎಫ್ ಎಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಎನ್ ಪಿ ಸಿ ಐ ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಎನ್ ಪಿ ಸಿ ಐ ಬಗ್ಗೆ ಎನ್ ಪಿ ಸಿ ಐನ ವಿಕಿಪೀಡಿಯಾದಲ್ಲಿ ಹುಡುಕಿ ಅದು ಲಾಂಚ್ ಮಾಡಿರೋ ಪ್ರಾಡಕ್ಟ್ಸನ್ನು ಬರೆದಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಯಾಕೆಂದರೆ ಆನ್ಲೈನ್ ಪೇಮೆಂಟ್ ಕುರಿತಾಗಿ ಭಾಳಷ್ಟು ಡಿಸ್ಕಷನ್ ನಡೀತಾ ಇರೋದರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಎನ್ ಪಿ ಸಿ ಎ ಬಗ್ಗೆ ತಿಳ್ಕೊಳ್ಳಿ ಮತ್ತು ಅವ್ರು ಅವ್ರು ಲಾಂಚ್ ಮಾಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಬರೆದಿಟ್ಕೊಳ್ಳಿ ಸೊ ಬಿಮ್ ಎ ಪಿ ಎಸ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸ್ ಏನಿದೆ ರೂಪೆ ಇವೆಲ್ಲವೂ ಕೂಡ ಎನ್ ಪಿ ಸಿ ಎ ಲಾಂಚ್ ಮಾಡಿರೋದು ಸೊ ಆಲ್ ಆಫ್ ದಿ ಹಬು ಇಲ್ಲಿ ಸರಿಯಾದ ಹತ್ರ ಹದಿನೇಳನೇ ಪ್ರಶ್ನೆಗಳ ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ನೇಮ್ ಆಫ್ ಕಂಟ್ರಿ ಸೊ ಒಂದು ಪೆಟಿಷನ್ ಇತ್ತು ಪೆಟಿಷನ್ ಕುರಿತಾಗಿ ಇದು ಡಿಸ್ಕಷನಲ್ಲಿ ಬಂದಿತ್ತು ಸೊ ಆರ್ಟಿಕಲ್ ಒನ್ನಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮೊದಲನೇ ಆರ್ಟಿಕಲ್ ಹೇಳುತ್ತೆ ಇಂಡಿಯಾ ಭಾರತ್ ಶೆಲ್ಬಿಯ ಯೂನಿಯನ್ ಆಫ್ ಸ್ಟೇಟ್ಸ್ ಇದು ಮೊದಲನೇ ಆರ್ಟಿಕಲ್ನ ಸ್ಟೇಟ್ಮೆಂಟು ಸೊ ಆರ್ಟಿಕಲ್ ಒನ್ನಲ್ಲಿ ಭಾರತದ ಹೆಸರನ್ನು ಮೆನ್ಷನ್ ಮಾಡಲಾಗಿದೆ ಸೊ ಒಂದು ಪೆಟಿಷನ್ ಇತ್ತು ಇಂಡಿಯಾವನ್ನು ಭಾರತ್ ಅಂತ ಮಾತ್ರ ಕರೀಬೇಕು ಅಂತ ಹೇಳಿ ಪೆಟಿಷನನ್ನು ಫೈಲ್ ಮಾಡಲಾಗಿತ್ತು ಸೊ ಹಿಂದೆ ಕೂಡ ಈ ಪೆಟಿಷನ್ ಬಂದಾಗ ಪ್ರತಿಯೊಬ್ಬರಿಗೂ ಹಾಕಿರತ್ತೆ ಅದನ್ನು ಇಂಡಿಯಾ ಅಂತ ಕರೆಯಲಾಗಿ ಆಗಲಿ ಭಾರತ ಅಂತ ಕರೆಯೋಕ್ಕಾಗಲಿ ಸೊ ಅವರವರಿಗೆ ಬಿಡಬೇಕು ಅಂತ ಹೇಳಾಗಿತ್ತು ಮತ್ತು ಈ ಪಿಟಿಷನ್ ಫೈಲ್ ಆಗಿರೋದನ್ನೇ ಡಿಸ್ಕಷನ್ಲಿತ್ತು ಓಕೆ ಆರ್ಟಿಕಲ್ ಒನ್ ಸರಿಯಾದ ಉತ್ತರ ಇದಕ್ಕೆ ಹದಿನೆಂಟನೇ ಪ್ರಶ್ನೆಗೋಣ ಐ ಎನ್ ಎಸ್ ಕೇಸರಿ ಸೆಂಟ್ ಅಂಡರ್ ಮಿಷನ್ಸ್ ಆಗರ್ ಟು ಪ್ರೊವೈಡ್ ಕೋವಿಡ್ ರಿಲೀಫ್ ವಿಚ್ ಆಫ್ ದ ಫಲೋಯಿಂಗ್ ಕಂಟ್ರಿ ವಾಸ್ ನಾಟ್ ಪಾರ್ಟ್ ಆಫ್ ದ ಮಿಷನ್ ಭಾರತ ಐ ಎನ್ ಎಸ್ ಕೇಸರಿ ಏನಿದೆ ಅದರ ಮೂಲಕ ಕೋವಿಡ್ ರಿಲೇಟೆಡ್ ಮೆಡಿಸನ್ಸ್ ಆಗಿರ್ಬೋದು ಮೆಡಿಕಲ್ ಹೆಲ್ಪ್ ಆಗಿರ್ಬೋದು ಅಥವಾ ಫುಡ್ಡು ಬೇರೆ ಸಪ್ಲೈಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಇಂಡಿಯನ್ ಓಷನ್ ರೀಜನ್ನಲ್ಲಿರುವ ಕಂಟ್ರೀಸ್ ಕಂಟ್ರೀಸ್ಗಳಿಗೆ ಕಳಿಸ್ಕೊಟ್ಟಿತ್ತು ಅದಕ್ಕೆ ಮಿಷನ್ ಸಾಗರ್ ಅಂತ ಹೆಸರಿಟ್ಟಿತ್ತು ಸೊ ಈ ಮಿಷನ್ ಸಾಗರ್ ಅಡಿಯಲ್ಲಿ ಯಾವ ಯಾವ ಕಂಟ್ರಿಗಳಿಗೆ ಕಳಿಸಲಾಗಿತ್ತು ಅಂದರೆ ಮಡಗಾಸ್ಕರ್ಗೆ ಕಳಿಸಲಾಗಿತ್ತು ಕಾಮರೋಸ್ಗೆ ಕಳಿಸಲಾಗಿತ್ತು ಗೆ ಕಳಿಸಲಾಗಿತ್ತು ಶೇಷಿಯಲ್ಸ್ ಏನಿದೆ ಶೇಷ್ಯಲ್ಸ್ ಶೇಷ್ಯಲ್ಸಿಗೂ ಕಳಿಸಲಾಗಿತ್ತು ಆ್ಯಂಡ್ ಮಾಲ್ಡೀವ್ಸ್ಗೂ ಕೂಡ ಕಳಿಸಲಾಗಿತ್ತು ಬಟ್ ಶ್ರೀಲಂಕಾ ಇದರಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ ಓಕೆ ಸೊ ಈ ಒಂದು ಇಂಡಿಯನ್ ಓಷನ್ ರೀಜನಲ್ಲಿದ್ದರೂ ಶ್ರೀಲಂಕಾ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಮಿಷನ್ ಸಾಗರಲ್ಲಿ ಮಡಗಾಸ್ಕರ್ ಮೊರಿಷಿಯಸ್ ಕಾಮರೋಸ್ ಮೊರಿ ಮಾಲ್ಡೀವ್ಸ್ ಮತ್ತು ಸೇಷಲ್ಸ್ ಇವೆಲ್ಲವೂ ಕೂಡ ಇಂಡಿಯನ್ ಓಷನ್ ರೀಜನಲ್ಲಿ ಬರುತ್ತೆ ನಿಮ್ಮ ಅನ್ನು ಓಪನ್ ಮಾಡಿಬಿಟ್ಟು ಈ ಐದು ಕಂಟ್ರಿಗಳನ್ನು ಒಮ್ಮೆ ನೋಡಿ ಎಲ್ಲೆಲ್ಲಿ ಬರುತ್ತೆ ಓಕೆನಾ ಹತ್ತೊಂಬತ್ತನೇ ಪ್ರಶ್ನೆ ಹೋಣ ಕ್ಯಾಪಿಟಲ್ ಆಫ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಸ್ ಟು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕ್ಯಾಪಿಟಲ್ ಬಂದು ಕಿನ್ಹಾಸ ಕಿನ್ಹಾಸ ಇಲ್ಲಿ ನೀವು ನೋಡ್ತಿದ್ರಲ್ಲ ಇದು ಕಿನ್ಹಾಸ ಸೊ ಅದು ಕೊಂಗೋ ಡಿ ಆರ್ ಸಿಯ ಯ ಕ್ಯಾಪಿಟಲ್ ಸೊ ಇದಕ್ಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದರೆ ಎಬೋಲಾ ಔಟ್ ಬ್ರೇಕ್ ಮತ್ತೆ ಇಲ್ಲಿ ಕಾಣಿಸ್ಕೊಂಡಿದೆ ಇಲ್ಲಿ ಕೊಂಗೋ ಡಿ ಆರ್ ಸಿ ಯಲ್ಲಿ ಸೊ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊಂಗೋದಲ್ಲಿ ಎಬೋಲಾ ಕಾಣಿಸ್ಕೊಂಡಿದ್ದಕ್ಕೆ ಇದು ನ್ಯೂಸ್ನಲ್ಲಿ ಇತ್ತು ಸೊ ಕ್ಯಾಪಿಟಲನ್ನು ನೆಂಟ್ಕೊಳ್ಳಿ ಕೊಂಗೋ ಡಿ ಆರ್ ಸಿ ಕ್ಯಾಪಿಟಲ್ ಕಿನ್ಹಾಸ ಕಿಗಾಲಿ ಬಂದು ರವಾಂಡದ ಕ್ಯಾಪಿಟಲ್ ಕಂಪಾಲ ಬಂದು ಉಗಾಂಡದ ಕ್ಯಾಪಿಟಲ್ ನೈರೋಬಿ ಕೀನಿಯಾದ ಕ್ಯಾಪಿಟಲ್ ಓಕೆನಾ ಕೀನಿಯಾದ ಕ್ಯಾಪಿಟಲ್ ನೈರೋಬಿ ಫೈನ್ ಓಕೆ ಕಡೆಯ ಪ್ರಶ್ನೆ ಹೋಣ ದ ಎಮ್ ಎಸ್ ಪಿ ಇಸ್ ನಾಟ್ ಅನೌನ್ಸ್ಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ರಾಪ್ಸ್ ಕೆಳಗಿನ ಯಾವ ಕ್ರಾಪ್ಗಳಿಗೆ ಎಮ್ ಎಸ್ ಪಿ ಅನೌನ್ಸ್ ಆಗೋದಿಲ್ಲ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಗೋ ಪ್ಯಾಡಿಗೆ ಅನೌನ್ಸ್ ಮಾಡ್ತಾರೆ ರಾಗಿಗೆ ಅನೌನ್ಸ್ ಮಾಡ್ತಾರೆ ಮೇಸ್ಗೆ ಅನೌನ್ಸ್ ಮಾಡ್ತಾರೆ ಮ್ಯಾಂಗೋಗೆ ಅನೌನ್ಸ್ ಮಾಡೋಲ್ಲ ಓಕೆನಾ ಸೊ ಇದನ್ನು ನೆನಪಿಟ್ಕೊಳ್ಳಿ ಇದು ಇವತ್ತಿನ ಕ್ಲಾಸ್ ಆ್ಯಂಡ್ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಫ್ ಡಿ ಎ ಪಿ ಎಸ್ ಐ ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಇತ್ತೀಚಿನ ಮತ್ತೆ ಯಾವುದ್ಯಾವುದು ನೋಟಿಫಿಕೇಷನ್ ಬರುತ್ತೆ ಸ್ಟೇಟ್ ಗೌರ್ಮೆಂಟ್ದು ಆ ಪರೀಕ್ಷೆಗೆ ತಯಾರಾಗ್ತಿರೋರಿಗೆ ಕನ್ನಡದಲ್ಲಿ ಈ ಮೆಟೀರಿಯಲನ್ನು ಒದಗಿಸ್ತಿರೋ ಅಂಥ ವಿನೂತನ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಅವರು ಕೂಡ ಸೇರಿ ಇದರಿಂದ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಅಭಿಲಾಷೆ ಆ ನಿಟ್ಟಿನಲ್ಲಿ ನೀವು ಇದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ ನಿಮಗೆ ಪ್ರಯೋಜನ ಆಗ್ತಿದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ಕಡೆಯದಾಗಿ ಟೆಲಿಗ್ರಾಮ್ ಚಾನಲ್ ಯಾರು ಫಾಲೋ ಮಾಡ್ತಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರಲಾಗುತ್ತೆ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ಆ್ಯಂಡ್ ಮೂರನೇ ಮತ್ತು ನಾಲ್ಕನೇ ತಾರೀಕಿನ ಕ್ಲಾಸನ್ನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡಲಾಗುತ್ತೆ ಎರಡು ದಿನಕ್ಕೊಮ್ಮೆ ಯಾಕೆ ಪಾಠಗಳನ್ನು ಅಪ್ಲೋಡ್ ಮಾಡಲಾಗ್ತಿದೆ ಅಂತ ಹೇಳಿದರೆ ಸೊ ಉಳಿದ ಒಂದು ದಿನದಲ್ಲಿ ಬೇರೆ ಕ್ಲಾಸಸ್ಗಳು ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನನಗೆ ಪಾಠ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಎರಡು ದಿನದ ಕರೆಂಟ್ ಅಫೇರ್ಸನ್ನು ಕ್ಲಬ್ ಮಾಡಿ ಒಂದು ಕ್ಲಾಸಾಗಿ ಮಾಡಲಾಗ್ತಿದೆ ಸೊ ಅದು ನಿಮಗೆ ಹೆಚ್ಚಿನ ಬೆನಿಫಿಟನ್ನು ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಲಾಗ್ತಿದೆ ಅಂಡ್ ಇದು ಇವತ್ತಿನ ಕ್ಲಾಸ್ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ